ಸರ್ಕಾರ ಎಂದಾಗ ಸಾಲ ಮಾಡೋದು ಇರುತ್ತೆ ತೀರಿಸೋದು ಇರುತ್ತೆ ಸಿದ್ದರಾಮಯ್ಯ ಸಿಎಂ ಆದಾಗ ವಜ್ರ ವೈಡೂರ್ಯಗಳನ್ನು ರಸ್ತೆ ಮೇಲೆ ಮಾರಾಟ ಮಾಡಲಾಗ್ತಿತ್ತು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಈಶ್ವರಪ್ಪ ಟಾಂಗ್ ನೀಡಿದ್ದಾರೆ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು 1 ರೂಪಾಯಿನೂ ಸಾಲ ಮಾಡಿಲ್ಲ ಅಂತ ಬಹಿರಂಗವಾಗಿ ಹೇಳಿ ನೋಡೋಣ ಅವರು ಸರ್ಕಾರ ಅಂದ್ರೆ ಸಾಲ ಮಾಡೋದು ಇರುತ್ತೆ ಸಾಲ ತೀರಿಸ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಸಾಲದಲ್ಲಿಯೇ ಮುಳುಗಿ ಸಾಲದಲ್ಲಿಯೇ ಏಳ್ತದೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿದ ಅವರು ಸಿದ್ದರಾಮಯ್ಯ ಸಿಎಂ ಆದಾಗ ವಜ್ರ ವೈಡೂರ್ಯಗಳನ್ನು ರಸ್ತೆಯ ಮೇಲೆ ಮಾರಾಟ ಮಾಡಲಾಗ್ತಿತ್ತ ಯಾರು ಮನೆಗೆ ಬೇಕಾ ಹಾಕಲಾಗ್ತಾ ಇರಲಿಲ್ವಾ ವಿಜಯನಗರ ಸಾಮ್ರಾಜ್ಯವಾಗಿತ್ತ ಈಗ ಮಾತ್ರ ಸಾಲ ಮಾಡಲಾಗ್ತಿದ್ಯಾ ನಾನು ಮುಖ್ಯಮಂತ್ರಿಗಳಾಗಿದ್ದಾಗ 1 ರೂಪಾಯಿನೂ ಸಾಲ ಮಾಡಿಲ್ಲ ಎಂದು ಹೇಳಲಿ ನೋಡೋಣ ಇನ್ನ ಸರ್ಕಾರ ಎಂದಾಗ ಸಾಲ ಮಾಡೋದು ಇರುತ್ತೆ ತಿರಿಸೋದು ಇರುತ್ತೆ ಸಿದ್ದರಾಮಯ್ಯಗೆ ಪಾಠ ಮಾಡೋದಕ್ಕೆ ನಾನು ಎಲ್ಕೆಜಿ ಟೀಚರ್ ಅಲ್ಲ ಇಂತಹ ವ್ಯಕ್ತಿಗಳು ಯಾಕೆ ಚಾಮುಂಡೇಶ್ವರಿ ಕ್ಷೇತ್ರ ಸೋಲಿಸಬೇಕಿತ್ತು ಸೋತ ಬಳಿಕ ಸಿದ್ದರಾಮಯ್ಯ ಬಹಳ ಪಾಠ ಹೇಳುವ ಕೆಲಸ ಮಾಡುತ್ತಿದ್ದಾರೆ ಇವರ ಪಾಠ ರಾಜ್ಯದ ಜನ ಒಪ್ಪೋದಿಲ್ಲ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಬಾರದ ತಪ್ಪು ಮಾಡಿದ್ದೀರಾ ಅದಕ್ಕಾಗಿ ಜನ ನಿಮ್ಮನ್ನ ಸೋಲಿಸಿದ್ದಾರೆ ಎಂದು ಟಾಂಗ್ ನೀಡಿದರು ಸಂದರ್ಭದಲ್ಲಿ ನಾನು 1 ರೂಪಾಯಿನೂ ಸಾಲ ಮಾಡಿಲ್ಲ ಅಂತ ಬಹಿರಂಗವಾಗಿ ಹೇಳಿ ನೋಡೋಣ ಅವರು ಸರ್ಕಾರ ಅಂದ್ರೆ ಸಾಲ ಮಾಡೋದು ಇರುತ್ತೆ ಸಾಲ ತೀರಿಸೋದು ಇರುತ್ತೆ ಇದು ಅರ್ಥ ಸಚಿವರಾಗಿದ್ದಂತ ಸಿದ್ದರಾಮಯ್ಯನವರಿಗೆ ನಾನು ಎಲ್ಕೆಜಿ ಸ್ಟೂಡೆಂಟ್ ಆದ ಸಿದ್ದರಾಮಯ್ಯನವರಿಗೆ ಎಲ್ಕೆಜಿ ಟೀಚರ್ ಅಲ್ಲ ನಾನು ಪಾಠ ಹೇಳ್ಕೊಡೋದಕ್ಕೆ ಅವರಿಗೆ ಅರ್ಥ ಮಾಡ್ಕೋಬೇಕು ಆಡಳಿತ ನಡೆಸುತ್ತಿದ್ದರು ಅಂತ ವ್ಯಕ್ತಿಗಳು ಯಾಕೆ ಸೋಲಬೇಕಾಗಿತ್ತು ನೀವು ಏನು ಸಾಲ ಮಾಡದೇನೆ ಆಡಳಿತ ನಡೆಸುತ್ತಿದ್ದರೆ ನಿಮ್ಮ ಸರ್ಕಾರ ಯಾಕೆ ನೀವು ಕಳ್ಕೋಬೇಕಿತ್ತು ಕಾಂಗ್ರೆಸ್ನವರು ಯಾಕೆ ನೀವು ಚಾಮುಂಡೇಶ್ವರ ಸೋಲಬೇಕಿತ್ತು ಮುಖ್ಯಮಂತ್ರಿ ಸ್ಥಾನ ಯಾಕೆ ಕಳ್ಕೋಬೇಕಾಗಿತ್ತು ಸೋತ ಮೇಲೆ ಬಹಳ ಇದನ್ನ ಪಾಠ ಹೇಳಂತ ಅಭ್ಯಾಸವನ್ನು ಸಿದ್ದರಾಮಯ್ಯ ಕಲ್ತಿದ್ದಾರೆ ಆ ಎಲ್ಲಾ ಪಾಠಗಳು ರಾಜ್ಯ ಜನ ಉತ್ತರ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ 25 ಸ್ಥಾನ ಗೆದ್ದ್ವಿ ಅದೇ ರೀತಿ ಎಲ್ಲಾ ವಿಧಾನಸಭಾ ಉಪಚುನಾವಣೆಗಳ ಅತಿ ಹೆಚ್ಚು ಸ್ಥಾನ ಗೆದ್ದ್ವಿ ಮೂರು ಕಾರ್ಪೊರೇಷನ್ ಬೆಳಗಾವಿ ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ಮೂರು ಕಡೆ ಬಹುಮತ ನಾವು ತಗೊಂಡ್ವಿ ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿದ್ದೇವೆ ಹಾಗಾಗಿ ಇವರು ಪಾಠ ರಾಜ್ಯ ಜನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಿಮಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನೀವು ರಾಜ್ಯದಲ್ಲಿ ಮಾಡಬಾರದಂತ ತಪ್ಪುಗಳು ಮಾಡಿದ್ರಿ ಅದಕ್ಕೋಸ್ಕರ ನಿಮಗೆ ಸೋಲಿಸಿದೀವಿ ಸೋಲಿಸಬಲ್ಲ ಪಾಠ ಕಲ್ತುಕೊಂಡು ನೀವು ಪಕ್ಷದ ಒಂದು ಸಂಘಟನೆ ಮಾಡ್ಕೊಂಡೋಗಿ ಮತ್ತು ಸರ್ಕಾರ ಏನು ತಪ್ಪು ಮಾಡಿದೆ ಆ ತಪ್ಪನ್ನು ನಮ್ಮ ಬಹಿರಂಗ ತಿಳಿಸಿ ಮಾಡಿ ಹೋರಾಟ ಇಂತಿಂಥ ತಪ್ಪು ಮಾಡಿದ್ದೀರಿ ಅಂತ ಅದನ್ನು ಒಪ್ಕೋತೀವಿ ಅದು ಬಿಟ್ಟು ಬರೀ ಪಾಠ ಹೇಳ್ಕೊಂತಾನೆ ಕೂತ್ಕೊಂತಾರೆ ಅಲ್ಲಿಬ್ರು ಇದನ್ನ ನಾವು ಒಪ್ಪಲ್ಲ ಆದ್ರೆ ಅವರು ಪಾಪ ಅವ್ರಿಗೆ ಏನೋ ಒಂದಿಷ್ಟು ನಾವು ತೋರಿಸ್ತಾ ಇದೀವಿ ನಾವು ಹೋರಾಟ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಪಾಪ ಕೋರ್ಟ್ ಅಡ್ಡ ಬಂದ್ಬಿಡ್ತು ಅವರಿಗೆ ನಿಮ್ಮ ಪಾಠ ಮಾಡ್ತಿರೋದು ಸರಿ ಇಲ್ಲ ಪಾದಯಾತ್ರೆ ಮಾಡಿದ್ರೆ ಸರಿ ಇಲ್ಲ ದೇವರೇ ಅಡ್ಡ ಬಂದರು ಈಗೇನೋ ಇನ್ನೊಂದು ಹೇಳಿದ್ದಾರೆ ಎಂಥದ್ದು ಮಹದಾಯಿ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಫೈನ್ ಬಹಳ ಸಂತೋಷ ಎದೆ ಮುಟ್ಕೊಂಡು ಹೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಆ ಮಹದಾಯಿ ಯೋಜನೆಗೆ ಶುರು ಮಾಡಿದ್ದು ನಾನು ನೀರಾವರಿ ಮಂತ್ರಿ ಆದಂಥ ಸಂದರ್ಭ ಶುರು ಮಾಡಿದ್ದು ಇವರು ದೆಹಲಿಗೆ ಹೋದರು ದೆಹಲಿಗೆ ಹೋಗಿ ಗೋವಾ ಮುಖ್ಯಮಂತ್ರಿಗೆ ನೀವು ಬುದ್ಧಿವಾದ ಹೇಳಿ ಈ ರೀತಿ ಕರ್ನಾಟಕಕ್ಕೆ ಸಿಗಬೇಕಾದಂಥ ನೀರನ್ನು ಕೊಡೋ ದಿಕ್ಕಿನಲ್ಲಿ ಗೋವಾ ಸರ್ಕಾರ ಅಡ್ಡ ಬರ್ತಾ ಇದೆ ಬುದ್ಧಿವಾದ ಹೇಳಿ ಅಂತ ಒಳಗಡೆ ಹೋಗಿ ಶ್ರೀಮತಿ ಸೋನಿಯಾ ಗಾಂಧಿ ಭೇಟಿ ಮಾಡ್ಕೊಂಬಂದು ಯಾರ್ಯಾರು ಭೇಟಿ ಮಾಡ್ಕೊಂಬಂದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರು ಧರ್ಮಸಿಂಗ್ ಅವರು ಇದ್ರವಾಗ ಪರಮೇಶ್ವರ್ ಅವರು ಇವರೆಲ್ಲ ಒಳಗಡೆ ಹೋಗಿ ಭೇಟಿ ಮಾಡ್ಕೊಂಬಂದು ಗೋವಾ ಪರವಾಗಿ ಕಾಂಗ್ರೆಸ್ ಪಕ್ಷ ಇದೆ ಸೋನಿಯಾ ಗಾಂಧಿ ಇದೆ ನಾವು ಕರ್ನಾಟಕ ಪರವಾಗಿದೆ ಅನ್ನಂತ ಮಾತನ್ನ ಹೊರಗಡೆ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ರು ಸೋನಿಯಾ ಗಾಂಧಿ ಪ್ರೆಸ್ನಲ್ಲಿ ಹೇಳಿಲ್ಲ ಇದೇ ನಾಯಕರು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೆಲ್ಲರೂ ಕೂಡ ಹೊರಗಡೆ ಒಂದು ಪ್ರೆಸ್ನಲ್ಲಿ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದ ಪರವಾಗಿದೆ ಆ ಒಂದು ಮಹದಾಯಿ ಯೋಜನೆ ಇದೇನಿದೆ ಅದನ್ನು ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ನಾಲ್ಕು ದಿನಕ್ಕೆ ಗೋವಾ ಚುನಾವಣಾ ಪ್ರಚಾರಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹೋದರು ಅಲ್ಲಿ ಹೇಳ್ತಾರೆ ಒಂದು ಹನಿ ನೀರು ಕೂಡ ಮಹದಾಯಿ ನೀರನ್ನು ಕರ್ನಾಟಕಕ್ಕೆ ಬಿಡಕ್ಕೆ ನಾವು ಬಿಡೋದಿಲ್ಲ ಬಹಿರಂಗವಾಗಿ ಸೋನಿಯಾ ಗಾಂಧಿ ಹೇಳ್ತಾರೆ ಇಲ್ಲ ಅಂತ ಹೇಳ್ಬಿಡಲಿ ನೋಡೋಣ ಪತ್ರ ಒಂದು ಕೋವಿಡ್ನಲ್ಲಿ ಪಾದಯಾತ್ರೆ ನೀವು ಮಾಡಕ್ಕೆ ಹೋಗಿ ಪಾಪ ತಣ್ಣಗಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವು ಕೋವಿಡ್ ಹಚ್ಚಿದ್ರಿ ವೀರಪ್ಪ ಮೊಯ್ಲಿ ಕೋವಿಡ್ ಹಚ್ಚಿದ್ರಿ ಮಲ್ಲಾಜಮ್ಮಂಗೆ ಕೋವಿಡ್ ಹಚ್ಚಿದ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹಚ್ಚಿದ್ರಿ ಎಚ್ ಎಂ ರೇವಣ್ಣಂಗೆ ಹಚ್ಚಿದ್ರಿ ಪಟ್ಟಿ ಕೊಡ್ದಾ ಹೋಗ್ಬೋದು ಕೋವಿಡ್ನಲ್ಲಿ ಅವ್ರ ಪಾದಯಾತ್ರೆ ಮೇಕೆದಾಟಿಗೆ ಹೋದವ್ರನ್ನ ಹಂಗಂದ ತಕ್ಷಣ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ ಅಶೋಕಿಗೆ ಹೆಂಗೆ ಬಂತು ಆಮೇಲೆ ಇನ್ನಾರ್ಯ ಹೆಂಗೆ ಬಂತು ಅಂತ ಅಮೆರಿಕಾದಲ್ಲೂ ಭಾಳ ಜನಕ್ಕೆ ಬಂದಿತ್ತು ಅವರೆಲ್ಲ ಪಾದೆ ಮೇಕೆದಾಟಿಗೆ ಬಂದಿದ್ರೇನು ಮೇಕೆದಾಟು ಬಂದಂತ ಸಂದರ್ಭದಲ್ಲಿ ಯಾರ್ಯಾರಲ್ಲಿ ಬಂದು ಹೋದ್ರೋ ಅವರಿಂದ ಹೊರಗಡೆ ಬಹಳ ಜಾಸ್ತಿ ಆಗ್ತಿದೆ ಇದು ಬೇಡಪ್ಪ ಅಂತ ನಾವು ಹೇಳ್ತೀವಿ ಇಲ್ಲ ನಾವು ಮಾಡ್ತೀವಿ ಅಂತ ಚಂಡಿ ರೂಪದಲ್ಲೇ ಮಾಡ್ತೀವಿ ಅಂತಂದ್ರೆ ಚಂಡಿ